ನಮ್ಮ ಮನೆಯಲ್ಲಿ ಅನೇಕ ಬಗೆಯ ಕಸಕೆಸಿಯುವಂತಹ ವಸ್ತುಗಳಿರುತ್ತೆ. ಅಂತಹದೇ ಕಸಕೆಸಿಯುವ ವಸ್ತುಗಳಿಂದ ಅನೇಕ ಬಗೆಯ ಉಪಯೋಗವಾಗುವಂತಹ ಖರ್ಚಿಲ್ಲದೆ ಮಾಡ್ಕೊಳ್ಬಹುದಾದಂಥ ಕೆಲವೊಂದು ಆರ್ಗನೈಸರ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ಮೊದಲನೇದಾಗಿ ನಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ಬಾಟಲ್ ಅಂತೂ ಇದ್ದೇ ಇರುತ್ತೆ, ಕೋಲಾ ಬಾಟಲ್, ಅದನ್ನು ತೆಗೆದುಕೊಳ್ಳಿ. ಹಾಗೆ ಇದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ, ಮೇಲ್ಗಡೆಯಿಂದ ಮಾರ್ಕ್ ಮಾಡಿಬಿಟ್ಟು ಇದನ್ನು ಕಟ್ ಮಾಡಬೇಕಾಗತ್ತೆ. ಸೊ ಎರಡು ಪಾರ್ಟಿಷನ್ ಕೂಡ ನೀವು ಮಾಡ್ಬೋದು ಅಥವಾ ಮೂರು ಪಾರ್ಟಿಷನ್ ಕೂಡ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ಈ ಬಾಟಲ್ ಒಳಗಡೆ ಪ್ಲ್ಯಾಂಟರನ್ನು ಇಟ್ಬಿಟ್ಟು ಅಥವಾ ಪಾಟನ್ನು ಇಟ್ಬಿಟ್ಟು ನೀವು ಹ್ಯಾಂಗಿಂಗ್ ಪ್ಲ್ಯಾಂಟರಾಗಿ ಬಳಸ್ಕೊಳ್ಬಹುದು. ಇದಕ್ಕೆ ಡ್ರಿಪ್ಪಿಂಗ್ ಪ್ಲೇಟ್ ಕೂಡ ಅವಶ್ಯಕತೆ ಇಲ್ಲ, ಯಾಕಂದರೆ ನೀವು ಹಾಕಿದಂತಹ ನೀರು ಬಾಟಲಲ್ಲೇ ಸ್ಟೋರ್ ಆಗ್ತಾ ಇರುತ್ತೆ. ಆಮೇಲೆ ಬೇಕಿದ್ದರೆ ನೀವು ಈ ನೀರನ್ನು ಚೆಲ್ಲಬಹುದು. ಈ ಬಾಟಲನ್ನು ನೀವು ಒಂದು ದಾರದಿಂದ ಕಟ್ಬಿಟ್ಟು ನಿಮ್ಮ ಗ್ರಿಲ್ಸ್ಗಳಿಗೆ ಅಥವಾ ಮೆಟ್ಲ ಹತ್ರ ಎಲ್ಲ ಗ್ರಿಲ್ಸ್ ಇರುತ್ತಲ್ವ, ಅಲ್ಲಿ ನೀವು ಹ್ಯಾಂಗ್ ಮಾಡ್ಬೋದು. ಇದೇ ರೀತಿಯಾಗಿ ಬಾಟಲ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ನೀವು ಹ್ಯಾಂಗಿಂಗ್ ಪ್ಲ್ಯಾಂಟರ್ಗಳನ್ನು ತಯಾರಿಸ್ಕೊಂಡು ಬಾಲ್ಕನಿ ತುಂಬ ಯೂಸ್ ಮಾಡ್ಬೋದು. ಹಾಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಬಂಗಾರ ಹಾಗೆ ಬೆಳ್ಳಿಯನ್ನು ತಗೊಂಡಾಗ ಈ ಥರ ಪರ್ಸ್ಗಳನ್ನು ಕೊಡ್ತಾರೆ. ತುಂಬ ಜಾಸ್ತಿ ಇದ್ದಾಗ ಈ ಪರ್ಸು ಅಲ್ಲಿ ಇಲ್ಲಿ ಬಿದ್ದಿರುತ್ತೆ. ಈ ಪರ್ಸನ್ನು ಬಳಸುವಂತಹ ಸುಲಭ ಉಪಾಯ ನೋಡೋಣ. ನಿಮ್ಮ ತರಕಾರಿ ಚೀಲಕ್ಕೆ ಅಥವಾ ಜಿಪ್ ಇಲ್ಲದೆ ಇರುವಂತಹ ಚೀಲಕ್ಕೆ ನೀವು ಇದನ್ನು ಬಳಸ್ಕೊಳ್ಬಹುದು. ಈ ಪರ್ಸನ್ನು ಬ್ಯಾಗ್ ಒಳಗಡೆ ಹಾಕಿಬಿಟ್ಟು ಎರಡು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನೀವು ಬೇಕಿದ್ದರೆ ಕೈಯಿಂದ ಇದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಬಹುದು. ಈ ಪರ್ಸಲ್ಲಿ ನಿಮ್ಮ ಹಣ, ಆಧಾರ್ ಕಾರ್ಡು, ಎ ಟಿ ಎಂ ಕಾರ್ಡನ್ನು ನೀವು ಇಟ್ಕೊಂಡು ಮಾರ್ಕೆಟ್ಗೂ ಹೋಗ್ಬೋದು. ಮೊಬೈಲ್ ಕೂಡ ಕ್ಯಾರಿ ಮಾಡಬೇಕು ಅಂದರೆ ಸ್ವಲ್ಪ ದೊಡ್ಡದಾಗಿರುವಂತಹ ಪರ್ಸನ್ನು ನೀವು ಇದರಲ್ಲಿ ಅಟ್ಯಾಚ್ ಮಾಡ್ಕೊಳ್ಬಹುದು. ಹೇಗಿದೆ ಐಡಿಯಾ? ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನಾವು ಅಂಗಡಿಗೆಲ್ಲ ಹೋದಾಗ ಈ ರೀತಿಯ ಬಟ್ಟೆಯ ಚೀಲಗಳನ್ನು ಕೊಡ್ತಾರೆ ಅಲ್ವಾ, ಅದರ ಹ್ಯಾಂಡಲನ್ನು ಕಟ್ ಮಾಡ್ಕೊಳ್ಳಿ. ಇದರ ಬಟ್ಟೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಈಸಿಲಿ ಇದು ಹರಿದೋಗಲ್ಲ, ಹಾಗಾಗಿ ಇದನ್ನು ನಾವು ಬಳಸ್ಕೊಳ್ಳೋಣ. ಸೊ ಹ್ಯಾಂಡಲನ್ನು ಕಟ್ ಮಾಡಿಬಿಟ್ಟು ಕಾರ್ನರ್ಸನ್ನು ಮಡಚಿಬಿಟ್ಟು ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ದಾರ ಹೊಕ್ಕಿಸ್ಲಿಕ್ಕೆ ಸ್ವಲ್ಪ ಜಾಗ ಬಿಡಬೇಕಾಗತ್ತೆ. ಸೊ ಈ ರೀತಿಯಾಗಿ ಒಂದು ಪೌಚ್ ತಯಾರಾಗುತ್ತೆ ನೋಡಿ. ಸೊ ಈ ಪೌಚನ್ನು ನೀವು ಹೇಗೆಲ್ಲ ಬಳಸ್ಕೊಳ್ಬೋದು ಅಂತಂದರೆ, ಮಕ್ಕಳ ಶೂವನ್ನು ಇಡ್ಬೋದು ಇದರಲ್ಲಿ, ಧೂಳಾಗಲ್ಲ. ಅಥವಾ ದೊಡ್ಡ ಕವರ್ ಇದ್ದರೆ ನಿಮ್ಮ ಶೂಸನ್ನು ಕೂಡ ಇಟ್ಬಿಟ್ಟು ನೀವು ಇದನ್ನು ಕ್ಯಾರಿ ಮಾಡ್ಬೋದು ಎಲ್ಲಾದರೂ ಹೋಗಬೇಕಾದ್ರೆ. ಹಾಗೆ ಈ ರೀತಿಯ ಪೌಚ್ಗಳಲ್ಲಿ ಹೇರ್ ಬ್ಯಾಂಡ್ಸ್ಗಳನ್ನು, ಕ್ಲಿಪ್ಸ್ಗಳನ್ನು ಕ್ಯಾರಿ ಮಾಡ್ಬೋದು. ಹಾಗೆ ಏನಾದರೂ ಸ್ಟೋರ್ ಮಾಡ್ಕೊಳ್ಳಿಕ್ಕೂ ಸಹ ನೀವು ಈ ರೀತಿಯ ಪೌಚ್ಗಳನ್ನು ಬಳಸ್ಕೊಳ್ಬೋದು. ಹಾಗೆ ಚಿಕ್ಕ ಪುಟ್ಟ ಐಟಮ್ಗಳನ್ನು ಕೂಡ ಈ ಪೌಚಲ್ಲಿ ಹಾಕಿಬಿಟ್ಟು ಕ್ಯಾರಿ ಮಾಡ್ಬೋದು. ಹಾಗೆ ಇದೇ ರೀತಿಯ ಪೌಚಸ್ಗಳೆಲ್ಲ ನಮಗೆ ಸಿಗ್ತಾ ಇರುತ್ತೆ. ಅಂಥ ಪೌಚಸ್ಗಳನ್ನು ನೀವು ಬಿಸಾಡದೆ ಬೇರೆ ಮಲ್ಟಿಪಲ್ ಯೂಸಸ್ಗಳಲ್ಲಿ ಯೂಸ್ ಮಾಡ್ಕೊಳ್ಬೋದು. ಇಂತಹ ಚಿಕ್ಕ ಪ್ಲಾಸ್ಟಿಕ್ ಬಾಟಲ್ಗಳು, ದೊಡ್ಡ ಪ್ಲಾಸ್ಟಿಕ್ ಬಾಟಲ್ಗಳು ನಮ್ಮ ಮನೇಲಿ ಇರುತ್ತೆ ಅಲ್ವಾ. ಮುಚ್ಚಳದ ಹತ್ತಿರ ನೋಡಿ, ಈ ರೀತಿಯ ರಿಂಗ್ ಇರುತ್ತೆ ಅಲ್ವಾ, ಆ ರಿಂಗನ್ನು ನೀವು ಸಾಧ್ಯವಾದಷ್ಟು ಕಲೆಕ್ಟ್ ಮಾಡ್ಕೊಳ್ಳಿ. ಈ ರಿಂಗನ್ನು ಬಳಸ್ಕೊಂಡು ನಾವು ಎಷ್ಟೇ ಬಟ್ಟೆ ಇದ್ದರೂ ಕೂಡ ಸ್ಟೋರ್ ಮಾಡ್ಕೊಳ್ಬೋದು, ಜೋಡಿಸ್ಕೊಳ್ಬೋದು. ಸೊ ಈ ರಿಂಗನ್ನು ಏನು ಮಾಡಬೇಕಂದ್ರೆ ಹ್ಯಾಂಗರಿಗೆ ಹಾಕಬೇಕಾಗತ್ತೆ. ಈ ರೀತಿಯಾಗಿ ಒಂದರಲ್ಲಿ ಇನ್ನೊಂದನ್ನು ಹಾಕಿಬಿಟ್ಟು ಈ ರೀತಿಯಾಗಿ ನೀವು ಅರೇಂಜ್ ಮಾಡಬಹುದು. ಹಾಗೆ ಬೀರಲ್ಲಿ ಎಷ್ಟೇ ಬಟ್ಟೆ ಇದ್ದರೂ ಸಹ ನೀವು ಈಸಿಲಿ ಇದನ್ನು ಚೆನ್ನಾಗಿ ಜೋಡಿಸ್ಕೊಳ್ಬಹುದು. ಈ ರಿಂಗಿನ ಬದಲಾಗಿ ನೀವು ಸಣ್ಣ ಸಣ್ಣ ಬಳೆ ಬರುತ್ತಲ್ವ ಚಿಕ್ಕ ಮಕ್ಕಳದು, ಆ ಬಳೆಯನ್ನು ಕೂಡ ಬಳಸ್ಕೊಳ್ಬಹುದು. ತುಂಬ ಈಸಿ ಆಗುತ್ತೆ ಆಕ್ಸೆಸ್ ಮಾಡಲಿಕ್ಕೆ. ಹಾಗೆ ಶರ್ಟ್ ಒಂದೇ ಅಲ್ಲ, ನೀವು ಹ್ಯಾಂಗರ್ಗೆ ಯಾವೆಲ್ಲ ಬಟ್ಟೆಗಳನ್ನು ಹಾಕ್ತಿರಲ್ವ, ಆ ಎಲ್ಲ ಬಟ್ಟೆಗಳಿಗೂ ಸಹ ನೀವು ಈ ಸರ್ಕಲನ್ನು ಅಥವಾ ಈ ರಿಂಗನ್ನು ಬಳಸ್ಕೊಳ್ಬೋದು. ತುಂಬಾ ಯೂಸಿ ಆಗಿರುವಂತಹ, ಯೂಸ್ಫುಲ್ ಆಗಿರುವಂಥ ಟಿಪ್ಪು, ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ಬೋದು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ, ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.